ನಮಸ್ಕಾರ, ವಾರ್ತಾ ಭಾರತೀಯ ಚುನಾವಣಾ ಚರ್ಚಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭೆ ಅಖಾಡ ರಂಗೇರ್ತಾ ಇದೆ, ಪ್ರಚಾರದ ಭರಾಟೆ ಕೂಡ ಜೋರಾಗ್ತಾ ಇದೆ. ಮತದಾರರು ಕೂಡ ಈಗ ಹೆಚ್ಚು ಯೋಚನೆಯನ್ನ ಮಾಡ್ತಿದ್ದಾರೆ, ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮತವನ್ನ ಹಾಕಬೇಕು ಅಂತ. ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿಶೇಷ ಅತಿಥಿಯೊಬ್ಬರು ಈ ಚರ್ಚೆಯನ್ನು ಸೇರ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಬಲಾಬಲ ಹೇಗಿದೆ, ಕ್ಷೇತ್ರವಾರು ಪರಿಚಯ ಮತ್ತು ಸಮುದಾಯ ಯಾವುದು ಹೆಚ್ಚಿದೆ, ಅಲ್ಲಿನ ಚುನಾವಣಾ ವಿಚಾರ ಏನು, ಈ ಎಲ್ಲ ವಿಚಾರದ ಬಗ್ಗೆ ಚುನಾವಣಾ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ವಕೀಲರು ಮತ್ತು ಹಿರಿಯ ರಾಜಕೀಯ ವಿಶ್ಲೇಷಕರು ಆಗಿರುವ ಸುಕೇಶ್ ಕುಮಾರ್ ಅವರು. ನಮಸ್ಕಾರ ಸುಕೇಶ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸುಕೇಶ್ ಅವರೇ. ಚುನಾವಣಾ ಕಣ ರಂಗೇರ್ತಾ ಇದೆ, ಅದರಲ್ಲೂ ಕೂಡ ನಾವ್ ಇವತ್ತು ತಗೊಂಡಿರೋ ಎರಡು, ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಉಡುಪಿ ಚಿಕ್ಕಮಗಳೂರು. ಮೊದಲೇನಿತ್ತು ಅದು ಸಂಪೂರ್ಣವಾಗಿ ಬದಲಾಗ್ ಹೋಗಿದೆ ಚಿತ್ರಣ. ಮೊದಲಿಗೆ ನಾವು ದಕ್ಷಿಣ ಕನ್ನಡದ ಬಗ್ಗೆ ಮಾತನಾಡೋದಾದ್ರೆ, 8 ಬಾರಿ ಸತತವಾಗಿ ಬಿಜೆಪಿಯಲ್ಲಿ ಗೆದ್ಕೊಂಡು ಬರ್ತಾ ಇದೆ, ಹಿಂದುತ್ವದ ಪ್ರಯೋಗಶಾಲೆ ಅಂತ ಕರೆಸ್ಕೊಳ್ಳುತ್ತೆ, ಬಿಜೆಪಿಗೆ ಬಹಳ ದೊಡ್ಡ ಭದ್ರ ನೆಲೆ ಇದೆ. ಆದ್ರೆ ಈ ಬಾರಿ ಇರುವಂತ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಪ್ರತಿನಿಧಿಸಿರುವಂತ ಸಮುದಾಯ ಏನಾದ್ರೂ ಬದಲಾವಣೆಯನ್ನ ತರಬಹುದು ಅಂತ ಒಂದ್ ನಿರೀಕ್ಷೆ ಮಾಡಲಾಗ್ತಿದೆ, ಮತ್ತು ಕದನ ಕಣ ಅಭ್ಯರ್ಥಿ ಘೋಷಣೆ ಆದ ನಂತರ ಬದಲಾಗಿದೆ. ನಿಮ್ ಪ್ರಕಾರ ಈ ಕ್ಷೇತ್ರದ ಅನಾಲಿಸಿಸ್ ಏನಿದೆ, ತಾವ್ ಹೇಗ್ ನೋಡ್ತೀರಿ, ತಮ್ಮ ವಿಶ್ಲೇಷಣೆ ಏನು? ಈ ಕಳೆದ ಮೂರು ದಶಕದಿಂದ ನೋಡಿದ್ರೆ ಈ ಬಾರಿಯ ಚುನಾವಣೆ ವಿಶೇಷ ಅಂತ ಹೇಳಿ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ಹಲವು ಕಾರಣಗಳಿವೆ. ಒಂದೇನಂತಂದ್ರೆ ಎರಡೂ ಪಕ್ಷದಲ್ಲಿ ಕೂಡ ಈ ಬಾರಿ ಹೊಸ ಮುಖಗಳು, ಅಂದ್ರೆ ಪ್ರಥಮ ಬಾರಿಗೆ ಚುನಾವಣೆ ಎದುರಿಸುತ್ತಿರುವಂತಹ ಅಭ್ಯರ್ಥಿಗಳು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳಿದ್ರೆ ಕಳೆದ ಮೂರು ದಶಕದಲ್ಲಿ ಒಮ್ಮೆ ಕೂಡ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದ್ರೆ ಇಲ್ಲಿಯ ಇದೊಂದು ನೀವೇ ಹೇಳಿದ ಹಾಗೆ ಹಿಂದುತ್ವದ ಪ್ರಯೋಗಶಾಲೆ ಅಂತಲೇ ಇಲ್ಲಿ ಜನಜನಿತವಾಗಿದೆ. ಮತ್ತು ಬಿಜೆಪಿ ಮತ್ತು ಸಂಘ ಪರಿವಾರ ಅತ್ಯಂತ ಪ್ರಬಲವಾದ ನೆಲೆ ಕಂಡುಕೊಂಡಿದೆ. ಗ್ರಾಸ್ ರೂಟ್ ಇಂದ ಇಲ್ಲಿ ನಾಯಕರ ಅಗತ್ಯ ಇಲ್ಲ. ಒಂದು ಮೋದಿ ಹೆಸರಲ್ಲಿ, ಒಂದು ಹಿಂದುತ್ವದ ಹೆಸರಲ್ಲಿ ಚುನಾವಣೆ ಗೆದ್ದುಕೊಂಡೇ ಬಂದಿರುವಂತಹ ಚರಿತ್ರೆ ಇಲ್ಲಿ ಬಿಜೆಪಿಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಏನಂತಂದ್ರೆ, ಕಳೆದ ಬೇರೆ ಬೇರೆ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ನಲ್ಲಿ ಮತ ವಿಭಜನೆ ಎಲ್ಲ ಆಗ್ತಿತ್ತು. ಯಾಕಂದ್ರೆ ಮೊಯ್ಲಿ ಬಣ, ಪೂಜಾರಿ ಬಣ ಇಂಥ ಈ ಬಾರಿ ಅಂತ ಯಾವುದೇ ಇದಿಲ್ಲ. ಒಂದು ಪದ್ಮರಾಜ್ ಅಭ್ಯರ್ಥಿ, ಇಲ್ಲಿಯ ವಕೀಲರು ಕೂಡ ಅವರು, ಮತ್ತೆ ಸಂಭಾವಿತ ಒಂದು ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಖಜಾಂಚಿ ಆಗಿರುವ ಕಾರಣಕ್ಕಾಗಿ, ಮತ್ತೊಂದು ಬಿಲ್ಲವ ಸಮುದಾಯದ ಒಂದು ಜನಬೆಂಬಲ ಪಡೆದುಕೊಂಡಿರೋದ್ರಿಂದಾಗಿ ಆ ಕಡಕ್ಕೆ ರಂಗು ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ತುಲನಾತ್ಮಕವಾಗಿ ಹೇಳುದಿದ್ರೆ ಬಿಜೆಪಿಗೆ ಯಾವುದು ಪ್ರತಿಸ್ಪರ್ಧೆ ಇರಲಿಲ್ಲ ಇಲ್ಲಿಯ ತನಕ. ಅಂದ್ರೆ ಒನ್ ಮ್ಯಾಚ್ ಅವರು ಹೋದದ್ದೆ ದಾರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ಚುನಾವಣೆಯಲ್ಲಿ ಬದಲಾವಣೆ ಕಾಣ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಬಿಜೆಪಿಗೆ ಇಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಆಲ್ರೆಡಿ ಅವರಿಗೆ ಒಂದು 25-30% ಮತಗಳು ಕಟ್ಟಿಟ್ಟ ಬುತ್ತಿ ಅನ್ನುವ ರೀತಿಯಲ್ಲಿದೆ. ಅಂದ್ರೆ ಹಿಂದುತ್ವ ಮತ್ತು ಮೋದಿಯ ಹೆಸರಿದ್ರೆ ಸಾಕು, ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಾವು ಗೆದ್ದು ಬರ್ತೇವೆ ಅನ್ನುವ ರೀತಿಯಲ್ಲಿ ಬಿಜೆಪಿ ಪಕ್ಷದ ಒಂದು ಅದು ಪ್ಲಸ್ ಪಾಯಿಂಟ್ ಬಿಜೆಪಿಗೆ. ಅದೇ ರೀತಿ ಇನ್ನೊಂದು ಸೈಡ್ ಅಲ್ಲಿ ಕಾಂಗ್ರೆಸ್ಗೆ ಇದು ದುರ್ಬಲ, ಅಂದ್ರೆ ಮೋದಿ ಅಂತಹ ದೊಡ್ಡ ನಾಯಕತ್ವ ಹೆಸರಲ್ಲಿ ಇಲ್ಲಿ ಓಟು ಪಡೆಯುವಂತಹ ಸಾಧ್ಯತೆಗಳು ಬಾರಿ ಕಡಿಮೆ. ಆದ್ರೆ ಈ ಬಾರಿ ಒಂದು ಬಿಲ್ಲವ ಟ್ರಂಪ್ ಕಾರ್ಡ್ ಅನ್ನು ಅವರು ಹಾಕಿದ್ದಾರೆ, ಅದು ವರ್ಕೌಟ್ ಆಗುವ ಸಾಧ್ಯತೆಗಳಿವೆ. ಇನ್ನೊಂದು ಇಲ್ಲಿ ಒಂದು ಗ್ಯಾರಂಟಿ ಏನು, ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಸ್ಕೀಮ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗುವ ಸಾಧ್ಯತೆಗಳು ಇವೆ. ಅದೇ ರೀತಿ ಈಗ ಒಂದ್ ಹಂತಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮೂಲಕನೇ ಒಂದು 10% ಗೆದ್ದಿದ್ಯಾ, 90% ಅಲ್ಲಿ ಫೈಟ್ ಆಗ್ಬೇಕು, ಬಟ್ ಅದು ಅಭ್ಯರ್ಥಿ ಆಯ್ಕೆ ಸಂಬಂಧ ಈಗ ತಗೊಂಡಿರೋ ನಿಲುವು ಇದೆಯಲ್ಲ, ಅದು ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ಅನ್ಸುತ್ತಾ? ಮತ್ತೆ ಇನ್ನೊಂದು ನಿಮ್ ಕ್ಷೇತ್ರದ ಬಗ್ಗೆ ತಾವ್ ಹೇಳ್ತಾ ಇದ್ರಿ, ಮೊದಲು ಅಂದ್ರೆ ಅತಿ ಹೆಚ್ಚು ಮತದಾರ ಇರೋದೇ ಬಿಲ್ಲವರು, ಅನಂತರ ಅಲ್ಪಸಂಖ್ಯಾತರು ಬರ್ತಾರೆ, ಆ ಎರಡೂ ಕಾಂಬಿನೇಷನ್ ವರ್ಕ್ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಬಹಳ ಈಸಿ ಆಗುತ್ತೆ. ಇದು ಯಾಕೆ ಸಾಧ್ಯ ಆಗುದಿಲ್ಲ ಈ ಲೆಕ್ಕಾಚಾರ, ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ ಏನು? ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿಯನ್ನು ಮೀರಿದಂತಹ ಒಂದು ಹಿಂದುತ್ವದ ಅಲೆ ಇಲ್ಲಿ ಇದೆ. ಅದನ್ನು ಸೋಲಿಸ್ಲಿಕ್ಕೆ, ಅದನ್ನು ಒಡೆಯಲಿಕ್ಕೆ ಕಾಂಗ್ರೆಸ್ ವಿಫಲವಾಗಿದೆ. ಅಂದ್ರೆ
ಜಾತಿಯನ್ನು ಮೀರಿರುವಂತ ಬೇರೆ ಕಡೆಯಲ್ಲಿ ಲಿಂಗಾಯತ ಒಕ್ಕಲಿತ ಒಕ್ಕಲಿಗ ಬೆಲ್ಟ್ ಲಿಂಗಾಯತ ಬೆಲ್ಟ್ ಅದನ್ನೆಲ್ಲ ಮೀರಿ ಇಲ್ಲಿ ಜಾತಿಯನ್ನು ಮೀರಿ ಹಿಂದುತ್ವ ಪ್ರಭಾವ ಇದೆ. ಅಂದ್ರೆ ಗ್ರಾಸ್ ರೂಟ್ ಅಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಕೂಡ ಒಂದು ಪ್ರಬಲವಾದ ಕಾರ್ಯಕರ್ತರ ಪಡೆ ಸಂಘ ಪರಿವಾರದ ನೆಟ್ವರ್ಕ್ ಅದು ಅತ್ಯಂತ ಸೂಕ್ಷ್ಮವಾಗಿ ಎಣೆದಿರುವಂತ ಒಂದು ಜೇಡರ ಬಲೆ ಇದ್ದಾಗೆ. ಅಂದ್ರೆ ಆ ಬಲೆಯನ್ನು ಸುಲಭವಾಗಿ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಆದರೂ ಸಾಧ್ಯ ಇಲ್ಲ, ಯಾವುದೇ ಪಕ್ಷವಾದರೂ ಸಾಧ್ಯ ಇಲ್ಲ. ಇದು ಬಿಜೆಪಿಯ ಒಂದು ಕಣ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಗೆದ್ದುಕೊಂಡು ಬಂದಿದೆ. ಆದ್ರೆ ಈ ಬಾರಿ ಅಷ್ಟು ಬಿಜೆಪಿ ಕೂಡ ದೊಡ್ಡ ಮಟ್ಟ ಸುಲಭದ ತುತ್ತಲ್ಲ. ಯಾಕೆಂದ್ರೆ ಇಲ್ಲಿ ಬಿಜೆಪಿಯ ಒಳಗೆ ಒಂದು ಆಂತರಿಕವಾದ ಒಂದು ಪ್ರತಿಗಾಮಿ ಶಕ್ತಿ ಉದ್ಭವ ಆಗಿದೆ. ಒಂದೊಂದು ಹಂತದಲ್ಲಿ ಅದು ಸೌಜನ್ಯ ಹೋರಾಟ ಆಗಿರ್ಬಹುದು ಅಥವಾ ಇಲ್ಲಿ ಬೆಳ್ತಂಗಡಿಯಲ್ಲಿ ಮತ್ತೆ ಸುರತ್ಕಲ್ ನಲ್ಲಿ ಸತ್ಯಜಿತ್ ಸುರತ್ಕಲ್ ಹೀಗೆ ಮತ್ತೆ ಬಿಜೆಪಿ ಒಳಗೆ ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳು ಕೂಡ ಸಣ್ಣ ಮಟ್ಟದಲ್ಲಿ ಕಂಡು ಬಂದಿದೆ. ಉದಾಹರಣೆಗೆ ಹೇಳುದಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ನಿರಾಕರಣೆ ಆಯ್ತು. ಸೊ ಅವ್ರು ಸಹಜವಾಗಿ ಅವರು ಒಪ್ಪಿಕೊಂಡೇ ಸುಮ್ಮನಾದ್ರು. ಆದ್ರೆ ಈ ನಮ್ಗೆ ನಾವು ಹೇಳಿದಂತ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗೆ ಅವರು ಮಣೆ ಹಾಕಿದ್ರಿಂದಾಗಿ ಸಹಜವಾಗಿ ನಳಿನ್ ಬಣ ನಳಿನ್ ಬೆಂಬಲಿಗರು ಮತ್ತೆ ಸ್ಥಳೀಯ ಶಾಸಕರು ಸ್ವಲ್ಪ ಅಸಮಾಧಾನಗೊಂಡಿರುವುದು ಸಹಜ. ಈ ಒಂದು ಪ್ರಕ್ರಿಯೆ ಮೋದಿ ಭೇಟಿ ಸಂದರ್ಭದಲ್ಲೂ ಅದು ಪ್ರತಿಫಲನ ಆಯಿತು. ಇಲ್ಲಿ ಸಹಜವಾಗಿ ಶಾಸಕರು ಮತ್ತೆ ಇವರ ಅವರ ಬೆಂಬಲಿಗರನ್ನು ಕಡೆಗಣಿಸಲಾಯಿತು ಮತ್ತೆ ಏನು ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿ ಆಪ್ತ ವಲಯವನ್ನೇ ಹೆಚ್ಚು ಮಣೆ ಹಾಕಲಾಯಿತು. ಇದೆಲ್ಲ ಬೆಳವಣಿಗೆಗಳು ಬಿಜೆಪಿ ಪಾಳ್ಯದಲ್ಲಿ ಸ್ವಲ್ಪ ಆಂತರಿಕ ಅಸಮಾಧಾನಕ್ಕೆ ಕಾರಣವಾಗಿದೆ. ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರು ಕೂಡ ಈ ಗೆಲುವಿನ ಅಂತರವನ್ನು ಕಡಿಮೆ ಮಾಡಬಹುದು. ಮತ್ತೆ ದಿನಗಳೆದಂತೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಬೇರೆ ಬೇರೆ ಸ್ಟಾರ್ ಪ್ರಚಾರಕರು ಆಗಮಿಸಲಿದ್ದಾರೆ ಬಿಜೆಪಿ ಪರವಾಗಿ. ಅಣ್ಣಾಮಲೈ ಆಗಮಿಸ್ತಾ ಇದ್ದಾರೆ ಮತ್ತೆ ವಿಜಯೇಂದ್ರ ಆಗಮಿಸ್ತಾ ಇದ್ದಾರೆ. ಬಹುಶಃ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಎಫರ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಒಂದು ಗೆಲುವಿನ ಅಂತರವನ್ನು ಕಡಿಯಬಹುದು. ಮತ್ತೆ ಒಂದು 30 ವರ್ಷ ನಂತರ ಒಂದು ಇತಿಹಾಸವನ್ನು ಸೃಷ್ಟಿಸುವ ಸಾಧ್ಯತೆಗಳಾಗಿ ಕಾಂಗ್ರೆಸ್ ಕೈ ಹಾಕಬಹುದು. ಆದ್ರೆ ಇದುವರೆಗೆ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ ಅದು ಸುಲಭ ತುತ್ತಲ್ಲ ಅಂತ ಹೇಳಿ ನಾನು ಹೊರಗಡೆಯಿಂದ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ, ಒಂದು ನೀವ್ ಹೇಳ್ದಂಗೆ ಹೌದು 30 ವರ್ಷದಿಂದ 8 ಬಾರಿ ಸತತವಾಗಿ ಬಿಜೆಪಿ ಗೆದ್ಕೊಂಡು ಬರ್ತಿದೆ. ಆದ್ರೆ ಅದಕ್ಕಿಂತ ಹಿಂದೆ ಇವತ್ತು ಬಿಜೆಪಿ ಬಗ್ಗೆ ಹಿಂದುತ್ವದ ಬಗ್ಗೆ ಅಲ್ಲಿನ ಜನರ ಮನಸ್ಸು ಹೇಗಿದೆ ಅದೇ ತರ ಇಂದಿರಾಗಾಂಧಿ ಅವ್ರ ಬಗ್ಗೆನೂ ಇತ್ತು. ಇಂದಿರಾಗಾಂಧಿ ಅವ್ರ ಹೆಸರಲ್ಲಿ ಯಾರನ್ನೇ ತಂದು ನಿಲ್ಸಿದ್ರು ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ರು. ಸತತವಾಗಿ 9 ಬಾರಿ ಕಾಂಗ್ರೆಸ್ ಅದಕ್ಕಿಂತ ಮುಂಚೆ ಗೆದ್ಕೊಂಡು ಬಂದಿತ್ತು. ಹಾಗೆ ಅದನ್ನ ಬ್ರೇಕ್ ಮಾಡ್ತು ಬಿಜೆಪಿ. ಈಗ 8 ಬಾರಿದು ಬ್ರೇಕ್ ಆಗತ್ತಾ? ಹಿಂದುತ್ವದ ಕಾಯಿನ್ ಸ್ವಲ್ಪ ಸೌರ್ ಹೋಗಿದೆ ಏನ್ ಅನ್ಸುತ್ತೆ? ಬರೀ ಹಿಂದುತ್ವ ಉದ್ಯೋಗದ ಬಗ್ಗೆ ಮಾತಾಡೋದಿಲ್ಲ. ಮೊನ್ನೆ ಪ್ರಧಾನಿ ಬಂದ ಸಂದರ್ಭದಲ್ಲೂ ಕಳೆದ ಬಾರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಂತಹ ಬೆಂಬಲವೇನು ಸಿಗ್ಲಿಲ್ಲ. ಇವೆಲ್ಲವೂ ಅಲ್ಲಿನ ಜನ ಈ ತರದ ಧರ್ಮ ಮತ್ತು ಹಿಂದುತ್ವದಿಂದ ಸ್ವಲ್ಪ ದೂರ ಸರಿತಿದ್ದಾರೆ ಅನ್ನೋ ಒಂದು ಸೂಚನೆನ ಏನ್ ಅನ್ಸುತ್ತೆ ತಮ್ಗೆ? ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ಇಡೀ ಭಾರತದಲ್ಲಿ ಒಂದು ಸರ್ವೆ ಮಾಡಿತ್ತು. ಇಲ್ಲಿ ಚುನಾವಣೆಯ ಪ್ರಮುಖ ಅಂಶ ಯಾವುದು ಅಂತ ಹೇಳಿ ಕೇಳಿದಾಗ 92% ಜನ ಒಂದು ಬಡತನ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಈ ಎರಡು ಅಂಶಗಳನ್ನು ಪ್ರಮುಖ ಅಂಶವಾಗಿ ಹೇಳಿದ್ರು. ಅಂದ್ರೆ ಇಡೀ ದೇಶದಲ್ಲಿ ನಾನು ಹೇಳ್ತಿರೋದು ಇಡೀ ದೇಶದಲ್ಲಿ 92% ಜನ ಈ ಚುನಾವಣೆ ವಿಷಯ ಏನಂತಂದ್ರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಅಂತೇಳಿ. ಆದ್ರೆ ಕರಾವಳಿ ಇದಕ್ಕಿಂತ ಭಿನ್ನವಾಗಿ ಅದನ್ನು ಅದು ನಗಣ್ಯ. ಒಂದು ಹಂತದಲ್ಲಿ ಎಷ್ಟು ಅಂತಂದ್ರೆ ಪೆಟ್ರೋಲಿಗೆ 100 ರೂಪಾಯಿ ಆಗಿದೆ, 150 ಆದ್ರೂ ಕೊಡ್ತೇನೆ ನಾನು, ದೇಶಕ್ಕೋಸ್ಕರ ಕೊಡ್ತೇನೆ, ಮೋದಿಗೋಸ್ಕರ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅನ್ನುವ ಒಂದು ಭಾವನೆ ಇಲ್ಲಿಯ ಕೆಲವು ಕಾರ್ಯಕರ್ತರು. ಈ ಟ್ರೆಂಡ್ ಕ್ರಿಯೇಟರ್ಸ್ ಇವರೇ. ಅಂದ್ರೆ ಇಲ್ಲಿ ಬಡತನ ಮತ್ತು ನಿರುದ್ಯೋಗ ಇಲ್ಲಿ ಪ್ರಶ್ನೆ ಆಗುದಿಲ್ಲ. ಇಲ್ಲಿ ಹಿಂದುತ್ವ ಹಿಂದುತ್ವ ಮತ್ತೆ ಹಿಂದುತ್ವ ಮತ್ತೆ ಹಿಂದುತ್ವ ಇಷ್ಟೇ. ಇಲ್ಲಿ ಬೇರೆ ಯಾವುದೇ ಕೂಡ ನಳಿನ್ ಕುಮಾರ್ ಕಟೀಲಿ ಕೊಡಿ ಅಥವಾ ಬ್ರಜೇಶ್ ಚೌಟ್ರಿ ಕೊಡಿ ಅಥವಾ ಬೇರೆ ಯಾರಿಗೆ ಕೊಡಿ, ನಾವು ಮೋದಿಗೆ ಓಟ್ ಹಾಕುದು ಅನ್ನುವ ಒಂದು ಈ ಟ್ರೆಂಡ್ ಆ ಮನೋಸ್ಥಿತಿಯನ್ನು ಬೆಳೆಸಿಬಿಟ್ಟಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಆ ಪಕ್ಷದ ಒಂದು ಸ್ಟ್ರಾಟಜಿ ಕೂಡ ಆಗಿರ್ತದೆ. ಮತ್ತೆ ಈ ಒಂದು ಮನೋಭಾವನೆಯನ್ನು ತೊಡೆದು ಹಾಕ್ಲಿಕ್ಕೆ ಕಾಂಗ್ರೆಸ್ ಯಾವ ರೀತಿಯ ಪ್ರಯತ್ನ ಮಾಡಿದೆ? ಯಾವುದೇ ರೀತಿಯ ಪ್ರಯತ್ನ ಮಾಡಲಿಲ್ಲ. ಬಿಜೆಪಿ ಯಾವುದೇ ಒಂದು ಪ್ರಚಾರ ತಂತ್ರವನ್ನು ಒಡೆದು ಹಾಕ್ಲಿಕ್ಕೆ ಆಗ್ಲಿ ಅಥವಾ ಅಪಪ್ರಚಾರ ಏನಿದೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮಾಡುವಂತಹ ಅಪಪ್ರಚಾರ ಅದರ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಬಲಶಾಲಿಯಾದಂತಹ ಒಂದು ಪ್ರತಿತಂತ್ರ ಒಂದು ಕಾಂಗ್ರೆಸ್ ಕಡೆಯಿಂದ ಆಗ್ಲಿಲ್ಲ. ಸೊ ಇದು
ಕಾಂಗ್ರೆಸ್ಗೆ ಒಂದು ಹಿನ್ನಡೆ ಆಗಿದ್ರು ಕೂಡ ಬಿಜೆಪಿಯ ಒಳಗಿಂದಲೇ ಆಗಿರುವಂತಹ ಕೆಲವು ತಪ್ಪುಗಳು ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆ. ಈ ಬಾರಿ ಇರುವ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಬಿಜೆಪಿ ಕಾಯ್ದಿದೆ, 2 ಕಾಂಗ್ರೆಸ್ ಕಾಯ್ದಿದೆ. ಹಂಗೆ ನೋಡಕ್ಕೋದ್ರೆ ಕಳೆದ ಬಾರಿಗಿಂತ ಒಂದ್ ಜಾಸ್ತಿ ಸಂಖ್ಯೆ ಆಗಿದೆ. ಅವರು ಆ ಕಡೆಯಿಂದಾನೇ ಬಂದ ವ್ಯಕ್ತಿ ಆದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇದೇನಾದ್ರೂ ಕಾಂಗ್ರೆಸ್ಗೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗ್ಬೋದು ಅಂತ ಗ್ಯಾರಂಟಿ ಯೋಜನೆಗಳು ಅತಿ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇರೋದೇ ದಕ್ಷಿಣ ಕನ್ನಡದಲ್ಲಿ. ಹಾಗಾಗಿ ಇದೇನಾದ್ರೂ ಕಾಂಗ್ರೆಸ್ಗೆ ವರ ಆಗ್ಬೋದಾ, ಅಂಡರ್ ಕರೆಂಟ್ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಸುಖೇಶ್ ಅವರೇ ತಮ್ಗೆ? ಇಲ್ಲ, ಯಾಕೆಂದ್ರೆ ಈ ಮಂಗಳೂರು ಕ್ಷೇತ್ರ ಒಂದು ಬಿಟ್ರೆ, ಅಂದ್ರೆ ಯು ಟಿ ಗಾದರ್ ಅವ್ರು ವಿನ್ ಆಗಿರುವಂತ ಒಂದು ಕ್ಷೇತ್ರ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಪರವಾದಂತ ಅಲೆ ಇರೋದು. ಯಾಕೆಂದ್ರೆ ಅಶೋಕ್ ರೈ ಅವರು ವಿನ್ ಆಗಿರೋದು ಪುತ್ತೂರು ಕ್ಷೇತ್ರ ವಿನ್ ಆಗಿರೋದು ಕೂಡ ಅದು ಪುತ್ತಿಲ ಫ್ಯಾಕ್ಟ್ರಿಯಿಂದಾಗಿ, ಅಂದ್ರೆ ಬಿಜೆಪಿ ಮಾಡಿದಂತಹ ಸ್ವಯಂಕೃತ ಅಪರಾಧದಿಂದಾಗಿ ಅದು ತನ್ನ ಕ್ಷೇತ್ರವನ್ನು, ಅಂದ್ರೆ ಇಡೀ ಭದ್ರ ನೆಲೆಯಾಗಿರುವಂತಹ ಕ್ಷೇತ್ರವನ್ನು ಕಳೆದುಕೊಂಡಿರೋದು. ಆದ್ರೆ ಇದಕ್ಕೆ ವ್ಯತಿರಿಕ್ತವಾದಂತ ಒಂದು ಪ್ಯಾಟರ್ನ್ ಈ ಬಾರಿ ನಾವು ಕಾಣಬಹುದು. ಯಾಕಂದ್ರೆ ಒಂದು 8 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ನ ಅಭ್ಯರ್ಥಿ ವಿನ್ ಆಗಿದ್ರು ಕೂಡ, ಈ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ವಿನ್ ಆಗಿದ್ರು ಕೂಡ ಈ ಲೋಕಸಭಾ ಕ್ಷೇತ್ರದ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಬದಲಾವಣೆ ನಾವು ಕಾಣಬಹುದು. ಯಾಕೆಂದ್ರೆ ಈ ಸಾರಿ ಬಿಜೆಪಿ ಬಿಲ್ ಅವರ ಟ್ರಂಪ್ ಕಾರ್ಡ್ ಏನಿದೆ ಅದು ಒಂದು ವರ್ಕೌಟ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಇನ್ನೊಂದು ಅಭ್ಯರ್ಥಿಯ ಬಗ್ಗೆ ಬಿಜೆಪಿಯ ಶಾಸಕರಿಗೆ ಇರುವಂತಹ ಅಸಮಾಧಾನಗಳು ಕೂಡ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಫಲನಗೊಂಡ್ರೆ ಬಹುಶಃ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಕಾಂಗ್ರೆಸ್ಗೆ ಆಗುವಂತದ್ದು ಅಲ್ಲಿ ಯಾವುದೇ ಇದಿಲ್ಲ, ಏನು ಅಭ್ಯರ್ಥಿಯ ಬಗ್ಗೆ ಎಲ್ಲರೂ ಒಮ್ಮತದಿಂದ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಇಳಿದ್ರೆ, ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿದ್ರೆ ಖಂಡಿತವಾಗಿ ಸ್ವಲ್ಪ ಒಂದು ಅಂತರವನ್ನು ಕಡಿಮೆ ಮಾಡಬಹುದು ಮತ್ತು ಒಂದು ಕೊನೆಯ ಹಂತದಲ್ಲಿ ವಿನ್ ಆಗುವ ಸಾಧ್ಯತೆಗಳು ಕೂಡ ಚಾನ್ಸ್. ಸುಖೇಶ್ ಅವರೇ, ನೀವು ಸ್ವಲ್ಪ ಅನುಮಾನದಲ್ಲೇ ಹೇಳ್ತಾ ಇದ್ದೀರಿ, ಓಕೆ, ಅಂದ್ರೆ ಅಲ್ಲಿನ ಪರಿಸ್ಥಿತಿ ನೋಡುತ್ತಾ ಹೇಳ್ತಾ ಇದ್ದೀರಿ. ನೀವ್ ಹೇಳ್ತಾ ಇದ್ರೆ ಬಿಲ್ಲವ ಫ್ಯಾಕ್ಟರಿ ಬಾರಿ ವರ್ಕೌಟ್ ಆಗ್ಬೋದು ಅಂತ ಅಂದ್ರೆ, ನಿಮ್ಮ ಕರಾವಳಿ ಭಾಗದ ಕೋಮು ಸಂಘರ್ಷ ಮತ್ತು ಅದರಲ್ಲಿ ಮಡಿದವರ ಸಂಖ್ಯೆನ ನಾವು ತಗೊಂಡ್ರೆ ಅದರಲ್ಲಿ ಅತಿ ಹೆಚ್ಚು ಬರೋದು ಬಿಲ್ಲವರು ಮತ್ತು ಮೊಗವೀರರೇ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾರು ಈ ಹಿಂದುತ್ವಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂಥವರಲ್ಲಿ, ಹಾಗೆ ಹಿಂದುತ್ವದ ಅಮಲಿನಲ್ಲಿರೋರು, ನೀವೇ ಹೇಳಿದಾಗ ಹಿಂದುತ್ವವೇ ಮುಖ್ಯ ಆದ್ರೆ ಅವರು ಜಾತಿ ಪ್ರೀತಿಯಿಂದ ಹೊರಗಡೆ ಬಂದು ಮತ ಹಾಕ್ತಾರ, ಅಥವಾ ಇಲ್ಲ ನಮ್ಗೊಂದು ಜಾತಿ ಪ್ರೀತಿಯು ಬೇಕು ಅಂತ ಈ ಬಾರಿ ಜಾತಿ ಕಡೆಗೆ ಹೊರಟು ಹೋಗ್ತಾರ, ಏನ್ ಅನ್ಸುತ್ತೆ ನಿಮ್ಗೆ ಆ ಸಮುದಾಯ? ಈಗ ಬಿಲ್ಲವ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇರುವಂತ, ಕಳೆದ ಬಾರಿಗೆ ಹೋಲಿಸಿದ್ರೆ ಕಳೆದ ಬಾರಿಯ ಅಭ್ಯರ್ಥಿ ಬಿಲ್ಲವ ಸಮುದಾಯ ಆಗಿರ್ಲಿಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿ ಬಿಲ್ಲವ ಸಮುದಾಯ ಆಗಿರ್ಲಿಲ್ಲ. ಮತ್ತು ಈ ಬಾರಿಯ ಅಭ್ಯರ್ಥಿ ಖಾಲಿ ಬಿಲ್ಲವ ಸಮುದಾಯ ಮಾತ್ರ ಅಲ್ಲ, ಅವರು ಬಿಲ್ಲವ ಸಮುದಾಯದ ಕೇಂದ್ರ ಒಂದು ಏನು ದೇವಸ್ಥಾನ ಇದೆ, ದೇವಾರಾಧನೆಯ ಕೇಂದ್ರ ಇದೆ, ಅದರ ಪ್ರಮುಖ ಆಡಳಿತ ಮಂಡಳಿಯ ಪ್ರಮುಖ ಸದಸ್ಯರು. ಮತ್ತು ಅವರು ಬಿಲ್ಲವ ಸಂಘಟನೆಗಳ ಜೊತೆ ಅತ್ಯಂತ ಉತ್ತಮ ಒಡನಾಟ ಇದ್ದವಂಥವರು. ಮತ್ತೆ ಈ ಕೊರೋನಾ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಬೀದಿಗಿಳಿದು ಎಲ್ಲ ಜನಸಮುದಾಯಕ್ಕೆ ಹೆಲ್ಪ್ ಮಾಡಿದವರು. ಸೊ ಹಾಗಾಗಿ ಅಭ್ಯರ್ಥಿಯ ಬಗ್ಗೆ ಯಾವುದೇ ರೀತಿಯ ಏನು ಬಿಲ್ಲವ ಸಮುದಾಯದಲ್ಲೇ ಅಭ್ಯರ್ಥಿಯ ಬಗ್ಗೆ ಯಾವುದೇ ರೀತಿಯ ದ್ವೇಷ ಆಕ್ರೋಶ ಯಾವುದೂ ಇಲ್ಲ. ಮತ್ತೆ ಇನ್ನೊಂದು ಕಡೆ ಈ ಬಿಜೆಪಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳಿಂದಾಗಿ ಸಹಜವಾಗಿ ಬಿಲ್ಲವ ಸಮುದಾಯದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ವ್ಯಕ್ತಗೊಂಡ್ರೆ ಅದು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಕೈ ಹಿಡಿಬಹುದು. ಯಾಕೆಂದ್ರೆ ಸುಮಾರು 2.5-3.5 ಲಕ್ಷ ಬಿಲ್ಲವ ವೋಟರ್ಸ್ ಇದ್ದಾರೆ. ಸೊ ಅದರಲ್ಲಿ 1 ಲಕ್ಷ ಜನ ಆಚೆ ಈಚೆ ಆದ್ರೂ ಕೂಡ ಅದರ ಡಿಫರೆನ್ಸ್ ಅದು 2 ಲಕ್ಷ ಆಗ್ತದೆ. ಸೊ ಅದು ಅಂತರ ಕಡಿಮೆ ಆದ್ರೆ, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳು ಬಗ್ಗೆ ಇರುವಂತಹ ಈ ಹೆಣ್ಮಕ್ಕಳ ಓಟುಗಳು ಅಂದ್ರೆ ಸಹಜವಾಗಿ ಅದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ಬೋದು. ಉದಾಹರಣೆಗೆ ಇಲ್ಲಿ ಒಟ್ಟು ಸಾಧಾರಣ ಒಂದು 6-7 ಲಕ್ಷ ಜನ ಮಹಿಳಾ ಮತದಾರರಿದ್ದಾರೆ. ನೀವು ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ಬಿಜೆಪಿಗೆ. ನೀವು ಗ್ಯಾರಂಟಿ ಕೊಡಿ ಅಥವಾ ನಿಮ್ಮ ಅರ್ಧ ಆಸ್ತಿಯನ್ನೇ ಬೇಕಾದ್ರೆ ಬರೆದುಕೊಡಿ, ನನ್ನ ಓಟು ಹಿಂದುತ್ವಕ್ಕೆ ಅನ್ನುವ ರೀತಿಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಮತದಾರರು ಬಿಜೆಪಿಗೆ ಇದ್ದಾರೆ. ಆದ್ರೆ ಆ ಒಂದು ಅದರ 50% ತೆಗೆದ್ರು ಕೂಡ ಈ ಉಳಿದ 50% ಏನಿದೆ, 8 ಲಕ್ಷ ಜನರಲ್ಲಿ 4 ಲಕ್ಷ ಜನರಲ್ಲಿ ಅದರ ಒಂದು 10-20% ಮಹಿಳಾ ಮತದಾರರು ಶಿಫ್ಟ್ ಆದ್ರೆ ಅದು ಬಿಜೆಪಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ಬಹುದು. ಯಾಕೆಂದ್ರೆ ಬಿಜೆಪಿ ಮಾತಾಡಿ, ಬಿಜೆಪಿಯ ಮಹಿಳಾ ನಾಯಕರೊಬ್ರು ಅವರು ಸ್ವತಃ ವಕೀಲರು ಕೂಡ ಆಗಿದ್ದಾರೆ,
ಅವರು ಹೇಳಿದಾಗ ಇದು ಗ್ಯಾರಂಟಿ ಸ್ಕೀಮ್ ಮಹಿಳಾ ಮತದಾರರಿಗೆ ಬೇಡ ಅಂತ ಹೇಳಿದಾಗ ಸ್ವತಃ ಬಿಜೆಪಿ ನಾಯಕರೇ ಅದನ್ನು ಅವರ ತರಾಟೆಗೆ ತೆಗೆದುಕೊಂಡ್ರು, ಮತ್ತೆ ಇಂಥ ಹೇಳಿಕೆಗಳು ಬರಬಾರ್ದು ಅನ್ನೋ ರೀತಿಯಲ್ಲೇ ಹೇಳಿದ್ರು. ಅಂದ್ರೆ ಒಂದು ಗ್ಯಾರಂಟಿಯ ಯೋಜನೆಯ ಬಗ್ಗೆ ಇಲ್ಲಿ ಮಾತಾಡಬಾರ್ದು, ಅಂದ್ರೆ ಅದರ ನಿಜವಾದ ಎಫೆಕ್ಟ್ ಬಿಜೆಪಿ ನಾಯಕರಿಗಿದೆ. ಇಂದ ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೇ ಕಾಂಗ್ರೆಸ್ ಕೈ ಹಿಡಿಯಬಹುದು ಅನ್ನುವ ಆ ಎಚ್ಚರಿಕೆ ಇದೆ. ಇನ್ನೊಂದು ಕಡೆ ಬಿಲ್ಲವ ಟ್ರಂಪ್ ಕಾರ್ಡ್ ಅನ್ನು ಕೂಡ ಕಾಂಗ್ರೆಸ್ ಬಳಸಿದ್ರೆ ಖಂಡಿತವಾಗಿಯೂ ಅದರ ದಾರಿ ಸ್ವಲ್ಪ ಮಟ್ಟಿಗೆ ಸುಗಮ ಆಗುವ ಸಾಧ್ಯತೆಗಳಿವೆ. ಸೊ ಈ ಎರಡನ್ನು ಫ್ಯಾಕ್ಟರ್ ನೋಡಿದ್ರೆ ಬಿಜೆಪಿಯ ಹಿಂದುತ್ವ ಮತ್ತೆ ಏನು ಮೋದಿ ಫ್ಯಾಕ್ಟರ್ ಏನಿದೆ ಅದಕ್ಕೆ ಸರಿಯಾದ ಟಕ್ಕರ್ ಕೊಡ್ಲಿಕ್ಕೆ ಇದು ಬಿಲ್ಲವ ಫ್ಯಾಕ್ಟರ್ ಮತ್ತೆ ಗ್ಯಾರಂಟಿ ಫ್ಯಾಕ್ಟರ್ ಸ್ವಲ್ಪ ಮಟ್ಟದಲ್ಲಿ ಏನೇ ಮ್ಯಾಚ್ ಮಾಡಕ್ ಹೋದ್ರು ಕೂಡ ನಾವು ಕಳೆದ ಬಾರಿ 2019 ಲೋಕಸಭೆ ಚುನಾವಣೆ ಫಲಿತಾಂಶ ಇಟ್ಕೊಂಡು ಮಾತಾಡೋದಾದ್ರೆ ಶೇಕಡಾ 57% ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ತಗೊಂಡಿರೋ ಮತ ಪ್ರಮಾಣ, ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೆಗೆದುಕೊಂಡಿರೋ ಮತ ಪ್ರಮಾಣ 37%, ಅಂದ್ರೆ ಅಂತರ 20% ಇದೆ. 20% ಮತಗಳನ್ನ ಪ್ಯಾಚಪ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ನೀವು ಹೇಳೋ ರೀತಿಯಲ್ಲಿ ಸಾಧ್ಯ ಇದೆಯಾ? ಹೌದು, ಆ ಅಲ್ಲಿಂದ ಇಲ್ಲಿಗೆ 5 ವರ್ಷ ಆಗಿದೆ. ನಮ್ಮ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರುಗಳು ಹರಿದು ಹೋಗಿದೆ. ಇಲ್ಲಿ ಆ ಟೈಮಲ್ಲಿ ಇರುವಂತಹ ಮೋದಿಯ ಜನಪ್ರಿಯತೆ, ಆ ಟೈಮಲ್ಲಿ ಇದ್ದಂತಹ ಬಿಜೆಪಿ ಅಭ್ಯರ್ಥಿಯ ಜನಪ್ರಿಯತೆ ಮತ್ತು ಆ ಟೈಮಲ್ಲಿ ಇದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿಯ ಒಂದು ವ್ಯಕ್ತಿತ್ವ ಮತ್ತು ಅವರ ಕೆಪಾಸಿಟಿಗಳು ಅದನ್ನೆಲ್ಲ ನೋಡಿದ್ರೆ ಈ ಬಾರಿಯ ಪಿಚ್ ಬೇರೆ ಇದೆ. ಈ ಬಾರಿಯ ಒಂದು ರಣಕಣ ಬೇರೆ ಇದೆ. ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ. ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ವಿರೋಧ ಇದ್ದ ಕಾರಣಕ್ಕಾಗಿ ಅವರನ್ನು ಚೇಂಜ್ ಮಾಡಿದ್ರು. ಈಗ ಹೊಸ ಯುವಕ ಹೊಸಬ್ರು ಇಬ್ಬರಿಗೂ ಕೂಡ ಇದು ಮೊದಲ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿಗೂ ಮೊದಲ ಚುನಾವಣೆ, ಬಿಜೆಪಿ ಅಭ್ಯರ್ಥಿ ಕೂಡ ಮೊದಲ ಚುನಾವಣೆ, ಇಬ್ಬರಿಗೂ ಕೂಡ ಹೊಸ ಕಣ. ಆದ್ರೆ ಅಭ್ಯರ್ಥಿಯ ತೂಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯೇ ಒಂದು ತೊಲ ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚು ತೂಕ ಆಗ್ತಾರೆ. ಯಾಕೆಂದ್ರೆ ಅವರು ಜನ ಸಮುದಾಯದೊಂದಿಗೆ ಇದ್ದವರು, ದೊಡ್ಡ ಸಮುದಾಯದೊಂದಿಗೆ ಇದ್ದವರು, ಮತ್ತೆ ವ್ಯಾಪಕವಾಗಿ ಕೆಲಸ ಮಾಡಿದವರು. ಮತ್ತೊಂದು, ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ, ಆದ್ರೆ ನಳಿನ್ನ ಕೆಲವು ಆಪ್ತ ವಲಯ ಇದ್ದಾರೆ ಮತ್ತೆ ಕೆಲವು ಅವರ ಆಪ್ತ ಶಾಸಕರು, ಅವರು ಸ್ವಲ್ಪ ಮೊದಲಿನಷ್ಟು ಚುರುಕಿನಿಂದ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಮೇಲ್ ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ಮತ್ತೆ ಇನ್ನೊಂದು ಕಡೆಯಿಂದಾಗಿ ಈ ಇತ್ತೀಚಿನ ಡೆವಲಪ್ಮೆಂಟ್ಗಳು, ಈ ಪ್ರವೀಣ್ ನೆಟ್ಟಾರ್ ಆಗಿರ್ಬೋದು, ಸತ್ಯಜಿತ್ ಸುರತ್ಕಲ್ ಡೆವಲಪ್ಮೆಂಟ್ಗಳಾಗಿರ್ಬೋದು, ಈ ಸೌಜನ್ಯ ಮತ್ತೆ ತಿಮರೋಡಿ, ಇಂಥ ಡೆವಲಪ್ಮೆಂಟ್ಗಳು ಸಹಜವಾಗಿ ಬಿಜೆಪಿಯ ಏನು ಸೆಕ್ಯೂರ್ಡ್ ವೋಟ್ ಬ್ಯಾಂಕ್ ಇದೆ ಅದಕ್ಕೆ ಸ್ವಲ್ಪ ಡೆಂಟ್ ಮಾಡುವ ಸಾಧ್ಯತೆಗಳು ಸ್ಪಷ್ಟ. ಮತ್ತೆ ಈ ಬಿಲ್ಲವ ವೋಟ್ ಬ್ಯಾಂಕ್ ಏನಿದೆ ಅದು ಇಂದಿನಿಂದಲೂ ಅದು ಬಿಜೆಪಿಗೆ ಬೆಂಬಲವಾಗಿ ಇದ್ದುಕೊಂಡು ಬಂದಂತಹ ಒಂದು ವೋಟ್ ಬ್ಯಾಂಕ್, ಅದನ್ನು ಈ ಬಾರಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆದರೆ ಪದ್ಮರಾಜ್ ಅವರಿಂದಾಗಿ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಸ್ವಿಂಗ್ ಸಾಧ್ಯತೆ ಇದೆ. ಇನ್ನೊಂದು, ಅದೇ ಬಿಲ್ಲ ಅವರ ವೋಟ್ ಬ್ಯಾಂಕ್ ಏನಿದೆ ಅದು ಅದರಲ್ಲಿ ಬಿರುವರ ಕುಡ್ಲ ಅಂತ ಹೇಳಿ ಒಂದು ಸಂಘಟನೆ, ಮತ್ತೆ ನಾರಾಯಣಗುರು ವೇದಿಕೆ, ಇಂಥ ಬೇರೆ ಬೇರೆ ಒಂದು ಸಂಘಟನೆಗಳು ಇವೆ. ಸೊ ಇವರೆಲ್ಲರ ಒಂದು ಈಗಿನ ನಡೆ ನೋಡಿದ್ರೆ ಖಂಡಿತವಾಗಿ ಇದೊಂದು ಸ್ವಲ್ಪ ಸ್ವಿಂಗ್ ಸಾಧ್ಯತೆ ಇದೆ. ಆದ್ರೆ ಇದನ್ನು ಎಷ್ಟು ಮಟ್ಟಿಗೆ ಎಂಟ್ರೆಸ್ಟ್ ಮಾಡ್ತದೆ ಅನ್ನೋದು ಕಾಂಗ್ರೆಸ್ ಅಲ್ಲ, ಬಟ್ ಇವತ್ತಿಗೆ ನಾವು ಇಲ್ಲಿಂದ ಗಮನಿಸ್ತಾ ಇದ್ರೆ ಮಂಗಳೂರಿನಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಸಂಪೂರ್ಣವಾಗಿ ಅಲ್ಲಿ ಒಂದು ಜಾತಿ ಇನ್ನೊಂದು ಗ್ಯಾರಂಟಿ ಎಲ್ಲಾ ಲಾಭವನ್ನು ಪಡ್ಕೊಳಕ್ ಹೊರಟಿದ್ದಾರೆ. ಅಷ್ಟೇ ಅವರು ವಾಕ್ಚಾತುರ್ಯವನ್ನು ತೋರಿಸ್ತಿದ್ದಾರೆ, ಮಾತುಗಳನ್ನು ಹಾಗೆ ಆಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ಪದ್ಮರಾಜ್ ಅವ್ರ ಬಗ್ಗೆ ಹೇಳಿದ್ರಿ, ಬ್ರಿಜೇಶ್ ಚೌಟ ಅವರ ಬಗ್ಗೆ ಹೇಳಿಲ್ಲ, ಅಂದ್ರೆ ಬಿಜೆಪಿ ಪ್ಲಸ್ ಏನು ಅಥವಾ ಕಾಂಗ್ರೆಸ್ ಪ್ಲಸ್ ಏನು ಮೈನಸ್ ಏನು ಅಂತ ಮಾತಾಡಿದ್ವಿ. ಇಲ್ಲಿ ನಾವು ಬಿಜೆಪಿ ಅಭ್ಯರ್ಥಿ ಅಂತ ತಗೊಂಡ್ರೆ ಅವರಿಗೆ ನರೇಂದ್ರ ಮೋದಿ ಮತ್ತು ಹಿಂದುತ್ವ ಬಿಟ್ಟು ವೈಯಕ್ತಿಕ ವರ್ಚಸ್ಸು ಅಥವಾ ಹೋರಾಟ ಆ ಬಗ್ಗೆ ಏನ್ ಮಾತಾಡ್ತಾವು? ಬಿಜೆಪಿ ಅಭ್ಯರ್ಥಿಯ ವರ್ಚಸ್ಸು ನೋಡಿದ್ರೆ ಸ್ವಲ್ಪ ಒಳ್ಳೆಯ, ಅವರು ಇದು ಆರ್ಮಿಯಿಂದ ಬಂದವರು, ಕ್ಯಾಪ್ಟನ್ ಆಗಿದ್ದವರು, ಒಂದು ಶಿಸ್ತಿನ ಸಿಪಾಯಿ, ಒಂದು ಬಂಟ ಸಮುದಾಯದ ವ್ಯಕ್ತಿ, ಮತ್ತೆ ಸಂಭಾವಿತ ಒಳ್ಳೆಯ ಇದು. ಯಾವುದೇ ರೀತಿಯ ದೊಡ್ಡ ಅಂದ್ರೆ ಮಂಗಳೂರಿನಲ್ಲಿ ಕಂಬಳ ಮಾಡಿ ಸಂಘಟನಾತ್ಮಕವಾಗಿ ನಾನು ಒಬ್ಬ ಸಂಘಟಕ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಒಬ್ಬ ಯುವಕ, ಒಂದು ಶಿಸ್ತಿನ ಸಿಪಾಯಿ, ಮತ್ತೆ ಬಿಜೆಪಿ ಪಾಳಯದಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಬಂದವರು. ಅಂದ್ರೆ ಇಲ್ಲಿಯ ಯುವ ಮೋರ್ಚಾದಲ್ಲಿ ಇದ್ದುಕೊಂಡು ಇಲ್ಲಿಯ ಸಂಘಟನೆಯಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ಸಾಕಷ್ಟು ಅನುಭವ ಇದ್ದವರೇ. ಆದ್ರೆ ಇವರಿಗೆ ಚುನಾವಣಾ ಕಣ ಹೊಸತ್ತು, ಇದುವರೆಗೆ ಯಾವುದೇ ರೀತಿಯ ಚುನಾವಣೆಯನ್ನು ಎದುರಿಸಿಲ್ಲ. ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ತೊಡಗಿಸಿಕೊಂಡಿದ್ರು ಕೂಡ, ಸಂಘ ಪರಿವರ್ತನೆ ತೊಡಗಿಸಿಕೊಂಡಿದ್ರು ಕೂಡ ಇವರಿಗೆ ಇದು ಮೊದಲ ಚುನಾವಣೆ. ಬಟ್ ಇಲ್ಲಿ ಇನ್ನೊಂದೇನಂತಂದ್ರೆ ಅವರ ತುಂಬಾ ಸಂಘಟನಾತ್ಮಕವಾಗಿ ತುಂಬಾ ಬಲಶಾಲಿ ಆಗಿದ್ರು ಕೂಡ, ತುಂಬಾ ಒಳ್ಳೆ ಚತುರ ಸಂಘಟಕ ಆಗಿದ್ರು ಕೂಡ ಸ್ವಲ್ಪ ಅವರ ಮಾತುಗಳು ವಿವಾದ ಆಗಿದ್ದಿದೆ. ನಾನು ಕೊರಗಜ್ಜನ ಬಗ್ಗೆ ಕುರಿತಂತ ಅವರ ಹೇಳಿಕೆಗಳು,
ಮತ್ತೆ ಕೆಲವೊಂದು ಹೇಳಿಕೆಗಳು ವಿವಾದ ಆದ ನಂತರ ಬಿಜೆಪಿಯಿಂದಲೇ ಅವರಿಗೆ ಒಂದು ಡೈರೆಕ್ಷನ್ ಸಿಕ್ಕಿದ್ದು, ಏನಂತಂದ್ರೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಡ್ಯಾಮೇಜ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಸಿಕ್ಕಿದ್ದು. ಆ ನಂತರ ಸ್ವಲ್ಪ ಕಾರ್ಯಕರ್ತರಿಂದ ಅಂತರ ಕಾಯ್ದುಕೊಳ್ಳುವ ಒಂದು ಇದು ಕಾರ್ಯಕರ್ತರಿಂದಲೇ ಬಂದಿರುವಂತಹ ದೂರುಗಳು. ಹಾಗಾಗಿ ಸ್ವಲ್ಪ ಈಗಲೇ ಇನ್ನೇನು ಎಂಪಿ ಆಗಿಲ್ಲ, ಈಗಲೇ ಇದ್ದಾರೆ, ಆ ಒಂದು ಸ್ಟೇಟಸ್ ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ಕೆಲವೊಂದು ಕಡೆ ದೂರುಗಳು ಕೇಳಿ ಬಂತು. ಆದ್ರೆ ಅವರು ಇದನ್ನೆಲ್ಲವನ್ನು ಮೀರಿ ಬಂದ್ರೆ ಒಬ್ಬ ಒಳ್ಳೆಯ ನಾಯಕನೇ, ನಿಜವಾಗಿಯೂ ಒಂದು ತಳಮಟ್ಟದಲ್ಲಿ ಸಂಪರ್ಕ ಎತ್ಕೊಂಡು ಬಂದ ನಾಯಕ ಬ್ರಿಜೇಶ್ ಚೌಟ. ದೆನ್ ಅಂದ್ರೆ ನೀವ್ ಹೇಳೋ ಪ್ರಕಾರವಾಗಿ ಸುಲಭವಾಗಿ ತಮ್ಮದೇ ಅಂತ ಗೆದ್ಕೊಂಡು ಬರ್ತಿದ್ದ ಕ್ಷೇತ್ರ ಈ ಸರಿ ಪದ್ಮರಾಜ್ ಅವರ ಸ್ಪರ್ಧೆಯಿಂದ ಸ್ವಲ್ಪ ಟಫ್ ಅಂತೂ ಬಿಜೆಪಿ ಆಗಿದೆ. ಹೇಗಿರತ್ತೆ ಫೈಟ್ ಅಂತ ಅನ್ಸುತ್ತೆ? ಎಷ್ಟೆಷ್ಟು ಪರ್ಸೆಂಟ್ ಕೊಡ್ತೀರಿ? ಈ ಟಕ್ಕರ್ ಕೊಡುವಂತ ಅಂದ್ರೆ ತುರುಸಿನ ಸ್ಪರ್ಧೆ ಇರುವಂತಹದ್ದು ಈಗ ಗೊತ್ತಾಗ್ತದೆ. ಯಾಕೆಂದ್ರೆ ಪದ್ಮರಾಜ್ ಎಲ್ಲಿಯೆಲ್ಲ ಹೋಗ್ತಾರೆ ಅವರನ್ನು ಅಲ್ಲಿಯ ಲೋಕಲ್ ಸಂಘಟನೆಗಳು ಜನರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ, ಜನಬೆಂಬಲ ಇದೆ ಅನ್ನೋದನ್ನು ಕಾಣ್ತಾ ಇದೆ. ಅದು ಮೊದಲಿನ ಇಲ್ಲಿ ಕಾಣ್ತಾ ಇರಲಿಲ್ಲ. ಅದೇ ರೀತಿ ಇನ್ನೊಂದು ಕಡೆಯಿಂದ ಸಹಜವಾಗಿಯೇ ಇವರು ಬಿಜೆಪಿ ಅಭ್ಯರ್ಥಿ ಕೂಡ ಅಷ್ಟೇ ತುರುಸಿನಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. ಕಾರ್ಯಕರ್ತರೊಂದಿಗೆ ಮನೆ ಮನೆ ಭೇಟಿ ಕೂಡ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಸಭೆ ಸಮಾರಂಭಗಳನ್ನು ಕೂಡ ಮಾಡ್ತಾರೆ, ಅವರಿಗೆ ಕೂಡ ಅಷ್ಟೇ ಜನಪ್ರಿಯತೆ ಇದೆ. ಆದ್ರೆ ಕಳೆದ ಬಾರಿ ಇದ್ದವರೆಲ್ಲ ಸಿಟ್ಟಿಂಗ್ ಎಂಪಿಗಳು, ಅಂದ್ರೆ ಅವರಿಗೆ ಅವರದೇ ಆದ ವ್ಯವಸ್ಥೆ ಎಲ್ಲ ಇದ್ದುಕೊಂಡು ಮಾಡಿದವರು. ಆದ್ರೆ ಈ ಬಾರಿ ಅವರಿಗೆ ಮೊದಲಿನ ಏನು ವ್ಯವಸ್ಥೆ ಏನಿದೆ, ಈ ಸಿಟ್ಟಿಂಗ್ ಎಂಪಿಗಳ ಸಿಟ್ಟಿಂಗ್ ಶಾಸಕರ ಸಹಕಾರ ಅಷ್ಟು ಮೊದಲಿಂದ ಸಿಗ್ತಾ ಇಲ್ಲ ಅನ್ನೋದು ಎದುರಿಂದು ಗೋಚರ ಆಗ್ತದೆ. ಆದ್ರೆ ಈ ಬಿಜೆಪಿದ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಒಂದು ಸಂಘಟನೆ, ಒಂದು ಸಂಘ ಪರಿವಾರದ ಒಳ್ಳೆ ನೆಟ್ವರ್ಕ್ ಇರುವಂತಹ, ಮನೆ ಮನೆಗೆ ಎಲ್ಲ ಕಡೆ ಈಗಾಗಲೇ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರ ಮುಗಿಸಿ ಈಗ ಎರಡನೇ ಸುತ್ತಿಗೆ ಹೋಗ್ತಾ ಇದೆ. ಇದು ಅವರ ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಕಾಂಗ್ರೆಸ್ನಲ್ಲಿ ಇದು ಕಾಣ್ತಾ ಇರಲಿಲ್ಲ. ಒಟ್ಟು ಅಬ್ಬರದ ಪ್ರಚಾರ ಕಂಡ್ರು ಬಂದ್ರು ಕೂಡ ಮನೆ ಮನೆಗೆ ಭೇಟಿ ನೀಡುವಲ್ಲಿ ಎಲ್ಲೂ ಅವರು ಎಡವುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ನೋಡ್ತೇನೆ. ಯಾರಿಗೆ ಚಾನ್ಸ್ ಹೆಚ್ಚಿದೆ ಕೊನೆಯದಾಗಿ? ಈಗಿನ ಮಟ್ಟಿಗೆ ಹೇಳಿ ನೋಡಿದ್ರೆ ಅಭ್ಯರ್ಥಿಯ ಒಂದು ವ್ಯಕ್ತಿತ್ವ ಶ್ರೇಯಸ್ಸು ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ವಲ್ಪ ತೂಕ ಜಾಸ್ತಿ ಇದ್ದಾರೆ. ಆದ್ರೆ ಬಿಜೆಪಿ ಸಂಘಟನೆ ಅದರ ಪವರ್ ಇದೆ, ಹಿಂದುತ್ವ ಮತ್ತೆ ಇದರ ಹಿಂದುತ್ವ ಮೋದಿಯ ಮಾಡಿದಂತಹ ಮೋಡಿ ಇದೆಲ್ಲ ನೋಡಿದ್ರೆ ಅದನ್ನ ದೃಷ್ಟಿಗೆ ಸಾಧ್ಯತೆ ಮಾತ್ರ ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಇಲ್ಲದಿದ್ರೆ ಅಂತ ದೊಡ್ಡ ಚಾನ್ಸ್ ಇಲ್ಲ, ಬಟ್ ಅಂತರ ಮಾತ್ರ ಕಡಿಮೆ ಇರುವುದಂತೂ ಖಂಡಿತ. ಒಂದು ಒಳ್ಳೆ ಪೈಪೋಟಿ ಅಂತೂ ಇದ್ದೇ ಇರುತ್ತೆ ಅಂತ ಅಂದುಕೊಳ್ಳೋಣ, ನೋಡೋಣ ಏನಾಗತ್ತೆ ಅಂತ. ಡನ್. ಇನ್ನೊಂದು ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು. ಇಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರದಲ್ಲಿ ಬಿಜೆಪಿಯೇ ಗೆದ್ಕೊಂಡು ಬರ್ತಾ ಇದೆ. 2012 ಉಪಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದಿದ್ದು, ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರಿ ಇತ್ತು. ಆ ಸಂದರ್ಭದಲ್ಲಿ ಕೆಜೆಪಿಯನ್ನ ಕಟ್ಟಿದ್ರು ಯಡಿಯೂರಪ್ಪನವರು, ಇದೆಲ್ಲ ಹೋಯಿತು. ಈಗ ಅದರ ಬಲಾಬಲವನ್ನ ನಾವು ನೋಡೋದಾದ್ರೆ ಇರುವಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಬಿಜೆಪಿ, 4 ಕಾಂಗ್ರೆಸ್. ಅಂದ್ರೆ ಉಡುಪಿ ಪೂರ್ತಿ ಬಿಜೆಪಿ ಇದೆ, ಚಿಕ್ಕಮಗಳೂರು ಪೂರ್ತಿ ಕಾಂಗ್ರೆಸ್ ಇದೆ. ಹಾಗಾಗಿ ಸಮಬಲದ ಹೋರಾಟ ಈ ತರ ನೋಡಿದ್ರೆ ಕಾಣಿಸ್ತಾ ಇದೆ. ಆದ್ರೆ ಬಿಜೆಪಿ ಈ ಬಾರಿ ಇಲ್ಲಿ ಬಹಳ ತಂತ್ರಗಾರಿಕೆಯಿಂದ ಅಭ್ಯರ್ಥಿಯನ್ನ ಬದಲು ಮಾಡಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಸಿದೆ. ಇಲ್ಲೂ ಕೂಡ ಬಿಲ್ವ ಫ್ಯಾಕ್ಟರ್ ನ ಗಮನದಲ್ಲಿ ಇಟ್ಟುಕೊಂಡೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಶೋಭಾ ಕರಂದ್ಲಾಜೆ ಅವರ ಹಾಲಿ ಸಂಸದರು ಬಹಳ ವಿರೋಧ ಇತ್ತು, ಗೋಬ್ಯಾಕ್ ಅಭಿಯಾನವೂ ಆಗಿತ್ತು. ಹಾಗಾಗಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇಲ್ಲಿ ಕೋಟಾ ಅವರ ಸ್ಪರ್ಧೆಯಿಂದ ಕಣ ಮತ್ತಷ್ಟು ರಂಗೇರಿದೆ, ಬೆಂಬಲವೂ ಕೂಡ ಇದೆ, ವೈಯಕ್ತಿಕ ವರ್ಚಸ್ ಇರ್ಬೋದು, ಈ ತರದ ಎಲ್ಲ ಅಂಶಗಳನ್ನ ಪರಿಗಣಿಸಿ ನೋಡುವುದಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಸುಲಭದ ತುತ್ತಂತೂ ಅಲ್ಲ, ಬಹಳ ದೊಡ್ಡ ಪೈಪೋಟಿ ಇಲ್ಲೂ ಕೂಡ ಇದೆ. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಇರುವುದರಿಂದ ಬಹಳ ಪ್ರಯತ್ನವನ್ನ ಅವರು ಕೂಡ ಹಾಕ್ತಾ ಇದ್ದಾರೆ. ಸುಕೇಶ್ ಅವರೇ, ಈ ಕ್ಷೇತ್ರದ ಬಗ್ಗೆ ತಮ್ಮ ಅನಾಲಿಸಿಸ್ ಏನು? ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟು ಸುಲಭ ತುತ್ತು ಇಲ್ಲಿ ಉಡುಪಿಯಲ್ಲಿ ಬಿಜೆಪಿಗೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಎಲ್ಲ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಇನ್ನು ಉಡುಪಿಯ ಎಲ್ಲ 4 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ರು ಕೂಡ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮೊದಲ ಬಾರಿಗೆ ಜನರನ್ನು ಎದುರಿಸ್ತಾ ಇದ್ದಾರೆ. ಇದುವರೆಗೆ ಅವರು ಜನರನ್ನು ಎದುರಿಸಿ ಚುನಾವಣೆ ಗೆದ್ದಿರುವಂತಹ ಪ್ರಮೇಯ ಇಲ್ಲ. ಇದೇ ಮೊದಲ ಬಾರಿಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಉಡುಪಿ ಅಲ್ಲಿ 4-4 ಕೂಡ ಬಿಜೆಪಿ ಶಾಸಕರಿದ್ರು ಕೂಡ ಆ ಬಿಜೆಪಿ ಶಾಸಕರಿಗೂ ಕೋಟ ಶ್ರೀನಿವಾಸ ಪೂಜಾರಿಗಳಿಗೂ ಇದ್ದ ಒಂದು ಮುಸುಕಿನ ಗುದ್ದಾಟ ಇದು ಇವತ್ತಿನ ನಿನ್ನೆದಲ್ಲ, ಅದು ದಶಕದಿಂದ ಆಗಿರುವಂತಹ ಮುಸುಕಿನ ಗುದ್ದಾಟ. ಅದನ್ನು
ಎದುರಿಸ್ಲಿಕ್ಕೆ ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದು ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಅವರ ಬಿಜೆಪಿ ಟೀಮಿಗೆ ಬಿಟ್ಟರು. ಆದರೆ ಈ ಬಾರಿ ಇಲ್ಲಿ ದಕ್ಷಿಣ ಕನ್ನಡದ ಏನು ಚುನಾವಣಾ ಕಣ ಇದೆ, ಇದಕ್ಕಿಂತ ಡಿಫರೆಂಟ್ ಆದ ಚುನಾವಣಾ ಕಣ ಇಲ್ಲಿ ಉಡುಪಿಯಲ್ಲಿದೆ. ಅಂದ್ರೆ ಇಲ್ಲಿ ಬಿಲ್ಲವ ಫ್ಯಾಕ್ಟ್ರಿಯಲ್ಲಿ ವರ್ಕೌಟ್ ಆಗುವ ಸಾಧ್ಯತೆಗಳು ಭಾರಿ ಕಡಿಮೆ. ಯಾಕೆಂತಂದ್ರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸಂಘಟನೆ ಸಂಘಟಿತವಾಗಿಯೂ ಬಿಲ್ಲವರು ಸಂಘಟಿತವಾಗಿಯೂ ಇಲ್ಲ, ಮತ್ತೆ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಸಂಘಟಿತ ವೋಟ್ ಬ್ಯಾಂಕ್ ಅಲ್ಲಿ ಇಲ್ಲಿಯೂ ಇಲ್ಲ. ಇನ್ನೊಂದು, ಜಯಪ್ರಕಾಶ್ ಹೆಗಡೆ ಅವರು ಒಂದು ಬಂಡ ಸಮುದಾಯದ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವರಿಗೆ ಅವರದೇ ಆದ ಒಂದು ವೈಯಕ್ತಿಕ ವರ್ಚಸ್ಸಿದೆ. ಅಂದ್ರೆ ಮೂರು ಬಾರಿ ಪಕ್ಷೇತರವಾಗಿ ಎದ್ದಿರುವಂತವರು, ಮತ್ತೆ ಅವರ ಕ್ಷೇತ್ರದಲ್ಲಿ ಅವರಿಗೆ ಒಂದು ಸಣ್ಣ ಅವಧಿಗೆ ಲೋಕಸಭಾ ಕ್ಷೇತ್ರದ ಒಂದು ಪ್ರತಿನಿಧಿಸಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಈಗಲೂ ಆ ಕೆಲಸವನ್ನು ಜನ ನೆನಪಿಟ್ಟುಕೊಳ್ಳುವ ಹಾಗೆ ಮಾಡಿದ್ದಾರೆ ಅನ್ನೋದು ಇವರ ವ್ಯಕ್ತಿತ್ವ. ಮತ್ತೊಂದು ಸಂಭಾವಿತ ಒಂದು ರಾಜಕಾರಣಿ. ಮತ್ತು ಇಲ್ಲಿ ಉಡುಪಿಯ ವಾಜಪೇಯಿ ಅಂತ ಹೇಳಿರುವಂತಹ ಒಂದು ಹಾಲಡಿ ಶ್ರೀನಿವಾಸ ಶೆಟ್ಟರ ಫ್ಯಾಕ್ಟ್ರಿ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆಗಳು ಇವೆ. ಯಾಕಂದ್ರೆ ಕುಂದಾಪುರ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ನಿರಂತರವಾಗಿ ಗೆದ್ದುಕೊಂಡು ಬಂದಂತಹ ಹಾಲಡಿ ಶ್ರೀನಿವಾಸ ಶೆಟ್ಟಿ ಅವರು ಅವರಿಗೆ ಸಚಿವ ಸ್ಥಾನ ಕೈತಪ್ಪಲಿಕ್ಕೆ ಈಗಿನ ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜಾರಿಯೇ ಕಾರಣ ಅನ್ನೋದು ಬಿಜೆಪಿಯಲ್ಲಿ ಎಲ್ಲ ಜನಜನಿತವಾಗಿದೆ. ಮತ್ತು ಹಾಲಡಿ ಶ್ರೀನಿವಾಸ ಶೆಟ್ಟರು ಒಂದು ವೇಳೆ ಅವರೀಗ ಸೈಲೆಂಟ್ ಆಗಿದ್ದಾರೆ, ಒಂದು ವೇಳೆ ಅವರು ಯಾವುದಾದ್ರೂ ಒಂದು ಸೂಚನೆ ತನ್ನ ಕಾರ್ಯಕರ್ತರ ಮೂಲಕ ಕಳಿಸಿದ್ರೆ ಅದು ಕುಂದಾಪುರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಇನ್ನೊಂದು, ಈ ಅಲ್ಲಿಯ ಬೈಂದೂರು MLA ಸುಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್. ಸೊ ಇಲ್ಲಿ ಉಡುಪಿಯ ನಾಲ್ಕು ಏನು ಶಾಸಕ ಸ್ಥಾನ ಇದೆ, ಚಿಕ್ಕಮಗಳೂರು ಸಹ ಇಲ್ಲಿ ಎರಡು ಟ್ರೆಂಡ್ಗಳು ಬೇರೆ ಇದೆ. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ನಾಲ್ಕು, ತರೀಕೆರೆ, ಶೃಂಗೇರಿ, ಮೂಡಿಗೆರೆ ಮತ್ತು ಚಿಕ್ಕಮಗಳೂರಿನಲ್ಲಿ ಲಿಂಗಾಯಿತ ಮತ್ತು ಒಕ್ಕಲಿಗ ಸ್ವಲ್ಪ ಸದೃಢವಾಗಿದೆ. ಅದೇ ರೀತಿ ಬೇರೆ ಸಮುದಾಯ ಮುಸ್ಲಿಂ ಮತ್ತು ದಲಿತ್ ಕಮ್ಯುನಿಟಿ ಮತ್ತು ಮುಸ್ಲಿಂ ಮತ್ತು ಇತರ ಕಮ್ಯುನಿಟಿಗಳು ಸಹಜವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಮತ್ತೆ ನಾಲ್ಕು ಇಲ್ಲಿಯ ಲೋಕಲ್ MLAಗಳು ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ಇಲ್ಲಿ. ಮತ್ತೆ ಇಲ್ಲಿ ಇನ್ನೊಂದೇನಂತಂದ್ರೆ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ವೈಯಕ್ತಿಕ ಏನು ವರ್ಚಸ್ಸು ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ಇಲ್ಲ. ಆದ್ರೆ ಜಯಪ್ರಕಾಶ್ ಹೆಗಡೆ ಅಲ್ಲಿ ವರ್ಚಸ್ಸು ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಎಲ್ಲವನ್ನು ಫ್ಯಾಕ್ಟರ್ ನೋಡಿದ್ರೆ ಇಲ್ಲಿ ಚಿಕ್ಕಮಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಪ್ರಕಾಶ್ ಹೆಗಡೆ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಾರೆ. ಆದ್ರೆ ಉಡುಪಿ ನಾಲ್ಕು ವಿಧಾನಸಭಾ ಕ್ಷೇತ್ರದ ಇದರಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಕೂಡ ಇದನ್ನು ಮುನ್ನಡೆಯನ್ನು ಉಳಿಸಿಕೊಳ್ಳಿಕ್ಕೆ ಜಯಪ್ರಕಾಶ್ ಶೆಟ್ಟಿ ಎಲ್ಲ ರೀತಿಯ ಒಂದು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಒಂದು ವೇಳೆ ಹಾಲಡಿ ಶ್ರೀನಿವಾಸ್ ಶೆಟ್ಟಿ ಅವರ ಫ್ಯಾಕ್ಟ್ರಿ ಒಂದು ವೇಳೆ ವರ್ಕೌಟ್ ಆದ್ರೆ ಇವರಿಗೆ ದೊಡ್ಡ ಮಟ್ಟದ ಅಂತರದಲ್ಲಿ ವಿನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಓಕೆ, ನಾವೊಂದು ಟ್ರ್ಯಾಕ್ ರೆಕಾರ್ಡ್ ಕಳೆದ ಬಾರಿ ಚುನಾವಣೆಯ ಫಲಿತಾಂಶವನ್ನು ಇಟ್ಕೊಂಡು ಮಾತಾಡಿದ್ರೆ ನಾನಾಗ್ಲೇ ದಕ್ಷಿಣ ಕನ್ನಡಕ್ಕೆ ಏನ್ ಹೇಳಿದೆ, ಅಂತರ ಅದಕ್ಕಿಂತ ಹೆಚ್ಚಿನ ಅಂತರ ಇಲ್ಲಿದ್ದು. ಮಧುವರಾಜ್ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ರು, ಆದ್ರೆ ಅವ್ರಿಗೆ ಸಿಕ್ಕಿತ್ತು 32% ವೋಟ್ ಶೇರ್. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಸಿಕ್ಕಿತ್ತು 62%, ಇಲ್ಲಿ ಅಂತರ ಇದ್ದು 30%. ಈಗ ಆ ಫ್ಯಾಕ್ಟರ್ ಪೂರ್ತಿ ಹೊರಟೋಗುತ್ತೆ ಅಂತೀರಾ? 30% ಶಿಫ್ಟ್ ಆಗುತ್ತಾ? ಖಂಡಿತ, ಅದು 30% ಶಿಫ್ಟ್ ಆಗದಿದ್ರು ಕೂಡ ಅದಕ್ಕೆ ಹೆಲ್ಪ್ ಆಗುವಂತ ಅನೇಕ ಸಣ್ಣ ಸಣ್ಣ ಅಂಶಗಳು ನಾವು ಒಂದು ಪಾಯಿಂಟ್ ಔಟ್ ಮಾಡಿದ್ವಿ. ಒಂದೇನಂತಂದ್ರೆ ಈ ಕರಾವಳಿಯಲ್ಲಿ ನಮ್ಮ ಗ್ಯಾರಂಟಿ ಫ್ಯಾಕ್ಟರ್ಗಳು ಅಷ್ಟೊಂದು ವರ್ಕೌಟ್ ಆಗ್ಲಿಕ್ಕಿಲ್ಲ. ಆದ್ರೆ ಚಿಕ್ಕಮಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಗ್ಯಾರಂಟಿಯ ಒಂದು ಟ್ರೆಂಡ್ ಅದು ವರ್ಕೌಟ್ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ನಾನೇ ಕೆಲವು ಕಡೆ ನಾನು ಹೋಗಿದ್ದಾಗ ನನ್ನ ಅನುಭವಕ್ಕೆ ಬಂತದು, ಈ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದ್ರೆ ಸ್ವಲ್ಪ ಈ ಚಾನ್ಸಸ್ ಜಾಸ್ತಿ ಇದೆ. ಇನ್ನೊಂದೇನಂತಂದ್ರೆ ಇಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಒಂದು ಆಕಡನೆ ಬೇರೆ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಆಗಿದ್ದಾಗ ಇದ್ದಂತಹ ಪರಿಸ್ಥಿತಿ, ಆಗ ಇದ್ದಂತಹ ಮೋದಿಯ ವರ್ಚಸ್ ಅಥವಾ ಇತರ ತುಲನಾತ್ಮಕ ಅಂಶಗಳು ಈ ಬಾರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ. ಇನ್ನು ಈ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ, ಅವರಿಗೆ ಇದು ಮೊದಲ ಚುನಾವಣೆ. ಮತ್ತೆ ಇನ್ನೊಂದೇನಂತಂದ್ರೆ ಅವರಿಗೆ ಸ್ಥಳೀಯ ಬಿಜೆಪಿ ಶಾಸಕರ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಬಲ, ಕಾಪು ಶಾಸಕರು ಅಂದ್ರು ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಬೇರೆ ಯಾವ ಶಾಸಕರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು. ಮತ್ತೆ ಇಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಸಂಘಟನಾತ್ಮಕವಾಗಿ ಪ್ರಬಲವಾಗಿದೆ, ಆದ್ರೆ ಉಡುಪಿ 4 ಸೆಗ್ಮೆಂಟ್ ಅಲ್ಲಿ ಸಂಘಟನಾತ್ಮಕವಾಗಿ ಅಷ್ಟೊಂದು ಪ್ರಬಲ ಆಗಿಲ್ಲ. ಇದು ಕೂಡ ಒಂದು ಫ್ಯಾಕ್ಟರ್. ಮತ್ತೆ ಬಂಟ ಸಮುದಾಯದ ದೊಡ್ಡ ಮಟ್ಟದ ಬೆಂಬಲ ಈ ಸಾರಿ ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಇದೆ. ಮತ್ತೊಂದು ಮೊಗವೀರು, ಇಲ್ಲಿ ಬಿಲ್ಲವ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಫ್ಯಾಕ್ಟರಿ ಏನು ವರ್ಕೌಟ್ ಆಗ್ತಾ ಇದೆಯಾ, ಅದೇ ರೀತಿ ಉಡುಪಿಯಲ್ಲಿ ಮೊಗವೀರ ಫ್ಯಾಕ್ಟರಿ ಕಾಂಗ್ರೆಸ್ ಫೇವರ್ ಆಗಿ ವರ್ಕೌಟ್ ಆಗುವ ಸಾಧ್ಯತೆ ಇದೆ. ಇದೆಲ್ಲ ಈ 3-4 ಅಂಶಗಳನ್ನು ಗಮನಿಸಿದ್ರೆ ನೀವು ಹೇಳಿದಂತಹ ಏನು ಡಿಫರೆನ್ಸ್ ಈ 62% ಮತ್ತೆ ಈ ಡಿಫರೆನ್ಸ್ ಅದು ದೊಡ್ಡ ಮಟ್ಟದಲ್ಲಿ ಗಣನೆಗೆ ಬರುವುದಿಲ್ಲ, ಮತ್ತು ಈ ಎಲ್ಲ ಫ್ಯಾಕ್ಟರಿಗಳು ಕಾಂಗ್ರೆಸ್ಗೆ ಫೇವರ್ ಆಗುವಂತಹ ಸಾಧ್ಯತೆಗಳು ಸಾಧ್ಯತೆನೇ ಹೆಚ್ಚು ಅಂತ ಹೇಳ್ತೀನಿ ನಾನು. ಆದ್ರೆ ಇಲ್ಲೊಂದು ನರೇಂದ್ರ ಮೋದಿ ಫ್ಯಾಕ್ಟರ್ ಅಂತ ಇರುತ್ತೆ, ಮೋದಿ ಬೇಕು ಅನ್ನೋ ಒಂದು ವರ್ಗ ಅಂತೂ ಇದ್ದೇ ಇರುತ್ತೆ. ಆ ವರ್ಗದ ಎದುರಿಗೆ ಜಯಪ್ರಕಾಶ್ ಹೆಗಡೆ ಅವರು ಪಕ್ಷಾಂತರ ಮಾಡ್ತಾರೆ ಅನ್ನೋ ಒಂದು ಆರೋಪವಿದೆ. ಅವರು ಬಿಜೆಪಿಗೆ ಹೋಗಿದ್ರು, ಅನಂತರ ಆಯೋಗದ ಅಧ್ಯಕ್ಷರಾದ್ರು, ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಮತ್ತೆ ಅಭ್ಯರ್ಥಿ ಆಗಿದ್ದಾರೆ ಅಂತ. ಇದು ಚುನಾವಣೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ಸುಕೇಶ್ ಅವರೇ? ಸ್ವಲ್ಪ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯಾಕಂದ್ರೆ ಅವರು ಒಂದು ಹಂತಕ್ಕೆ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ, ಸ್ವಲ್ಪ ಅಸಮಾಧಾನ ಆಯ್ತು, ಬಿಜೆಪಿಗೆ ಹೋದ್ರು. ಬಿಜೆಪಿಯಲ್ಲಿ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿ ಇದ್ದಿರ್ಲಿಲ್ಲ. ಅವರು ಅವರದೇ ತನ್ನ ಗುಣವನ್ನು ಉಳಿಸಿಕೊಂಡು ತಾನೇನು ಪಕ್ಷೇತರನಾಗಿ 3 ಬಾರಿ ಆಯ್ಕೆಯಾಗಿದ್ದಂತಹ ಏನು ವರ್ಚಸ್ ಏನಿದೆ, ಅವರು ಜನತಾದಳದಲ್ಲಿದ್ದವರು, ಇಲ್ಲಿಯ ಉಸ್ತುವಾರಿ ಸಚಿವರಾಗಿದ್ದವರು, ಬಂದರು ಮತ್ತು ಮೀನುಗಾರಿಕೆ ಸಚಿವರಾಗಿದ್ದವರು, ಮತ್ತೆ ಒಂದು ಹಂತದಲ್ಲಿ ಲೋಕಸಭೆ MP ಸದಸ್ಯನಾಗಿ ಲೋಕಸಭಾ ಕ್ಷೇತ್ರದ ಸದಸ್ಯನಾಗಿ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದವರು. ಅವರ ಕೆಲಸಗಳು ಒಂದು ದೂರಗಾಮಿ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದಂತವರು. ಸಹ ಅವರ ಕೆಲಸಗಳು ಈಗಲೂ ಜನಮಾನಸದಲ್ಲಿ ಇರುವುದರಿಂದಾಗಿ, ಮತ್ತೆ ಅವರು ಪಕ್ಷ ಬದಲಾವಣೆ ಮಾಡಿದ್ರು ಕೂಡ ಅವರ ತನವನ್ನು ಬಿಟ್ಟು ಹೋಗ್ಲಿಲ್ಲ. ಈಗ ಮರಳಿ ಕಾಂಗ್ರೆಸ್ಗೆ ಬಂದ್ರು ಕೂಡ ಅವರ ಇದನ್ನು ಗತ್ತನ್ನೇ ಉಳಿಸಿಕೊಂಡು ಬಂದಿರೋದ್ರಿಂದಾಗಿ, ಮತ್ತೆ ಅವರದೇ ಆದ ಒಂದು ಅಭಿಮಾನಿಗಳಿದ್ದಾರೆ ಅವರಿಗೆ, ಅವರದೇ ಏನು ಇಂದಿರಾ ಗಾಂಧಿಯ ಟೈಮಲ್ಲಿ ನಾನು ಇಂದಿರಾ ಗಾಂಧಿಗೆ ಅನ್ನುವ ರೀತಿಯಲ್ಲಿ. ಸೊ ಇವರಿಗೆ ಕೂಡ ಈ ಕರಾವಳಿ ಉಡುಪಿಯ ಭಾಗದಲ್ಲಿ ಕೆಲವು ಬ್ರಹ್ಮಾವರ ಕುಂದಾಪುರ ಭಾಗದಲ್ಲಿ ಈಗಲೂ ಕೂಡ ಜಯಪ್ರಕಾಶ್ ಹೆಗಡೆ ಆ ವ್ಯಕ್ತಿತ್ವಕ್ಕೆ ಈಗಲೂ ಬೆಲೆ ಕೊಡುವವರಿದ್ದಾರೆ, ಈಗಲೂ ಒಂದು ಓಟು ಹಾಕುವವರಿದ್ದಾರೆ, ಬಲ ಕೊಡುವವರಿದ್ದಾರೆ. ಹಾಗಾಗಿ ಅವರ ಇದನ್ನು ಉಳಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಕೆಲವೊಂದು ಫ್ಯಾಕ್ಟರಿಗಳನ್ನು ಗಣನೆಗೆ ತಗೊಂಡ್ರೆ, ಈಗ ಆಲಾಡಿ ಆಗಿರ್ಬೋದು ಅಥವಾ ಬೇರೆ ಸಣ್ಣ ಪುಟ್ಟ ಫ್ಯಾಕ್ಟರಿಗಳನ್ನು ಗಣನೆಗೆ ತಗೊಂಡ್ರೆ ಈಗಲೂ ಅವರಿಗೆ ಒಳ್ಳೆಯ ಚಾನ್ಸಸ್ ಇದೆ, ಮತ್ತು ಕ್ಷೇತ್ರದಲ್ಲಿ ಅತ್ಯಂತ ಚುರುಕಿನಲ್ಲಿ ಪ್ರಚಾರ ಇರುವುದರಿಂದಾಗಿ ಪ್ರಚಾರದಲ್ಲಿದ್ದಾರೆ, ಮನೆ ಮನೆ ಭೇಟಿಯಲ್ಲಿ ಕೂಡ ಅವರು ಮುಂದಿದ್ದಾರೆ. ಇದೆಲ್ಲ ನೋಡಿದ್ರೆ ಸ್ವಲ್ಪ ಅವರ ಮುನ್ನಡೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಓಕೆ, ಎರಡು ಕ್ಷೇತ್ರ ಸಂಬಂಧಪಟ್ಟು ಮೋದಿ ಫ್ಯಾಕ್ಟರ್, ನರೇಂದ್ರ ಮೋದಿ ಅಲೆ ಅಂತ ಬಂದ್ರೆ ಕಳೆದ ಚುನಾವಣೆಗಿಂತ ಈ ಬಾರಿ ಏನ್ ಬದಲಾಗಿದೆ? ಎರಡು ಕ್ಷೇತ್ರ ಇಟ್ಕೊಂಡು ಮಾತಾಡೋದಾದ್ರೆ ಒಂದು ಏನಂತಂದ್ರೆ, ಜನ ಸಾಮಾನ್ಯರು ಹೇಳುದು ಮೋದಿಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ, ಅವ್ರು ಒಳ್ಳೆಯ ನಾಯಕತ್ವ ಒಳ್ಳೆಯ ಇದು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ದೈನಂದಿನ ಜೀವನ ನೋಡಿದ್ರೆ, ಅಂದ್ರೆ ಈ ನಮ್ಗೆ ಕೋವಿಡ್ ಬಂತು, ಕೋವಿಡ್ ನಂತರ ಬಂತು, ನೋಟು ಅಮಾನ್ಯೀಕರಣ ಬಂತು, ಡಿಮಾನಿಟೈಸೇಷನ್, ಮತ್ತೆ GST ಬಂತು, ಇದೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಇತರ ಫ್ಯಾಕ್ಟರ್ಗಳನ್ನು ತೊಡೆದುಹಾಕುವಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿಲ್ಲ. ಬಹುಶಃ ಇನ್ನೊಂದು ಇದರಲ್ಲಿ ಆಗ್ಬೋದು ಅನ್ನೋ ಇದನ್ನು ಎಂತ ಹೇಳಿದ್ರು ಕೂಡ ಇಲ್ಲಿಯ ದೊಡ್ಡ ಮಟ್ಟದಲ್ಲಿ ಇದು ವರ್ಕೌಟ್ ಆಗುವ ಸಾಧ್ಯತೆ ಇಲ್ಲ. ಮತ್ತೆ ಕಳೆದ 2 ಅವಧಿಯಲ್ಲಿ ಏನಿತ್ತು ಮೋದಿಯ ವರ್ಚಸ್ಸು, ಅದು ಈ ಬಾರಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲ. ಆದ್ರೂ ಕೂಡ ಒಂದು ಹಿಂದುತ್ವ ಮತ್ತು ಮೋದಿ ಚುನಾವಣೆಯಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಕೂಡ ಆಗಿದೆ. ಆದ್ರೆ ನಿಮ್ಮ ಈ ಎರಡೂ ಕ್ಷೇತ್ರದ ಜನ ನರೇಂದ್ರ ಮೋದಿ ಮೋದಿ ವರ್ಸಸ್ ಗ್ಯಾರಂಟಿ ಅಂತ ಬಂದ್ರೆ ಯಾವ್ದ್ರ ಕಡೆ ಹೆಚ್ಚು ಹೋಗ್ತಾರೆ ಅಂತ ಅನ್ಸುತ್ತೆ ನಮ್ಗೆ? ನಮಗೆ ತಕ್ಷಣಕ್ಕೆ ನಗರ ಪ್ರದೇಶದಲ್ಲಿ ಅದನ್ನು ತುಲನಾತ್ಮಕ ನೋಡ್ಬೋದು, ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮನೆಗೆ ನನ್ನ ಅಂದ್ರೆ ಒಬ್ಬ ಮನೆಯ ಯಜಮಾನಿಗೆ ವಿದ್ಯುಚ್ಛಕ್ತಿ ಮೂಲಕ ಒಂದು 2,000 ರೂಪಾಯಿ ಮನೆಗೆ ಸಿಗ್ತದೆ. ಮನೆಯ ಮಹಿಳೆಗೆ 2,000 ರೂಪಾಯಿ ಪ್ರತಿ ತಿಂಗಳು ಮನೆಗೆ ಬರ್ತದೆ. ಮತ್ತೆ ಮನೆಯ ಮಹಿಳೆಯರು ಬಸ್ಸಿನಲ್ಲಿ ಹೋದ್ರೆ ಒಂದಷ್ಟು ಹಣ ಉಳಿತದೆ ನಮಗೆ, ಅಂದ್ರೆ ಸುಮಾರು 5,000-6,000 ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಉಳಿತದೆ. ಆದ್ರೆ ಮೋದಿಯ ಕಡೆಯಿಂದ ಏನು ಬಂದಿದೆ ಅದು ತಕ್ಷಣಕ್ಕೆ ಅದು ಇನ್ನು ಗ್ಯಾರಂಟಿ ಅಷ್ಟೇ, ಈ 10 ವರ್ಷ ಇದ್ರು ಅವರು ಅಧಿಕಾರದಲ್ಲಿ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆಗಳಿವೆ. ಅಂದ್ರೆ ಈ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗೆ
ಗ್ರಾಮೀಣ ಪ್ರದೇಶದ ಕುಟುಂಬಗಳು ಮತ್ತು ಮಹಿಳೆಯರು ಕೈ ಹಿಡಿಯುವ ಸಾಧ್ಯತೆ ಇದೆ. ಇದು ಒಂದು ವೇಳೆ ಫ್ಯಾಕ್ಟ್ರಿ ವರ್ಕೌಟ್ ಆದ್ರೆ ನಗರ ಪ್ರದೇಶದ ಮೋದಿ ವರ್ಚಸ್ಸು, ನಗರ ಪ್ರದೇಶದಲ್ಲಿರುವಂತಹ ಹಿಂದುತ್ವದ ವರ್ಚಸ್ಸು, ಅದರ ಮಧ್ಯೆ ಯಾವುದು ಸ್ಟ್ರಾಂಗ್ ಆಗಿ ನಿಲ್ತದೆ ಅದು ಗೆಲ್ಲುವ ಸಾಧ್ಯತೆ ಇದೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಸುಖೇಶ್ ಅವರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎರಡೂ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಚಿತ್ರಣವನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮ್ಗೆ, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚುನಾವಣಾ ಚರ್ಚಾ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.